ಬೀಡಿ ಕಾರ್ಮಿಕರು ಅತ್ಯಂತ ಕಡಿಮೆ ಕೂಲಿ ಇದ್ರೂ ಕೂಡ ಬೀಡಿ ಕಟ್ತಾರೆ ಅಂತೇಳಿ ಹೇಳಿದ್ರೆ ಅವರ ಬಡತನವೇ ಇದಕ್ಕೆ ಮುಖ್ಯ ಕಾರಣ. ಇಷ್ಟೊಂದು ಕನಿಷ್ಠ ಮಜೂರಿಯಲ್ಲಿ ಬದುಕುವಂತ ಈ ಕಾರ್ಮಿಕರಿಗೆ ಕೊಡಬೇಕಾದ ಮಜೂರಿಯನ್ನು ಕೊಡ್ಲಿಕ್ಕೆ ಬೇಕಾದ ಆರನೇ ಗ್ಯಾರಂಟಿಯನ್ನು ಯಾಕೆ ನೀವು ಜಾರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಕಾರ್ಮಿಕರ ಪೇಮೆಂಟ್ ಅಲ್ಲಿ ಕೋತ ಮಾಡ್ತಾರೆ ಇವರು, ಬೋನಸ್ ಅಲ್ಲಿ ಕೋತ ಮಾಡ್ತಾರೆ ಇವರು. ಪ್ರತಿ ಒಂದರಲ್ಲಿ ಒಂದು ಕಾರ್ಮಿಕ ಬೀಡಿ ಕಟ್ಟಿದ್ರೆ ಹತ್ತಾರು ಜನ ತಿನ್ನುವಂತ ಪರಿಸ್ಥಿತಿ ಇದೆ. ಕಾರ್ಮಿಕರಿಗೆ ಏನು ಏನು ಮಾಡಿದ್ರು ನಮಗೆ ಯಾವ ಸವಲತ್ತು ಕೊಡುದಿಲ್ಲ ಅವರು. ನಮ್ಮ ದುಡ್ಡೇ ನಾವು ನುಂಗ್ತಾರೆ ಅವರು. ಈಗ ಎಲ್ಲ ಬೀಡಿ ವರ್ಕರ್ಗೆ ಅಷ್ಟೇ, ಈಗ 50 ವರ್ಷದ ನಂತರ ಅವರಿಗೆ ಕಣ್ಣೆ ಕಾಣುದಿಲ್ಲ, ಯಾವ ನೂಲು ಕಾಣುದಿಲ್ಲ, ನಮ್ಗೆ ಗೊತ್ತಾಗುದಿಲ್ಲ. ಬಾಕಿ ಇರುವ ತೊಟ್ಟಿ ಭತ್ತೆ ನೀಡಲು ಒತ್ತಾಯಿಸಿ ಉಡುಪಿಯ ಭಾರತ್ ಬೀಡಿ ಕಂಪನಿ ಮುಂದೆ ಬೀಡಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ 6 ಲಕ್ಷಕ್ಕೂ ಅಧಿಕ ಬೀಡಿ ಕಾರ್ಮಿಕರಿದ್ದು ಬೆಲೆ ಏರಿಕೆ ಆಧಾರದಲ್ಲಿ ಸರ್ಕಾರವು ಪ್ರತಿ ವರ್ಷ ಬೀಡಿ ಕಾರ್ಮಿಕರ ತೊಟ್ಟಿ ಭತ್ತೆ ಹೆಚ್ಚಳ ಮಾಡಬೇಕಿತ್ತು. 2024 ಏಪ್ರಿಲ್ ತಿಂಗಳಿಂದ ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ 568 ಪಾಯಿಂಟ್ ಆಗಿರುತ್ತದೆ. ಅದರಂತೆ 1000 ಬೀಡಿಗೆ 22.72 ರೂಪಾಯಿ ನೀಡಬೇಕು. ಆದರೆ ಬೀಡಿ ಕಂಪನಿ ಮಾಲೀಕರು ನೀಡುತ್ತಿಲ್ಲ ಎಂದು ಕಾರ್ಮಿಕ ಮುಖಂಡರು ಆರೋಪಿಸಿದರು. ಮಂಗಳೂರು ಸಹಾಯಕ ಕಾರ್ಮಿಕ ಅಧಿಕಾರಿ 2 ಬಾರಿ ಕಂಪನಿ ಮಾಲೀಕರನ್ನ ಮಾತುಕತೆಗೆ ಕರೆದರೂ ಅವರು ಸ್ಪಂದಿಸಿಲ್ಲ. ಶಾಸಕರು ಸಂಸದರು ದೊಡ್ಡ ಕಂಪನಿಯ ಮಾಲೀಕರ ಪರವಾಗಿರುವಂತಿದೆ, ಬೀಡಿ ಕಾರ್ಮಿಕರ ಸಮಸ್ಯೆಗಳ ಕುರಿತು ವಿಧಾನಸಭೆ ಲೋಕಸಭೆಯಲ್ಲಿ ಮಾತನಾಡುತ್ತಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಕಾರ್ಮಿಕ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದರೆ ಶಾಸಕರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಬೀಡಿ ಕಾರ್ಮಿಕರು ಅತ್ಯಂತ ಕಡಿಮೆ ಕೂಲಿ ಇದ್ದರೂ ಕೂಡ ಬೀಡಿ ಕಟ್ತಾರೆ ಅಂತೇಳಿ ಹೇಳಿದರೆ ಅವರ ಬಡತನವೇ ಇದಕ್ಕೆ ಮುಖ್ಯ ಕಾರಣ. ಮತ್ತು ಮನೆಯಲ್ಲಿ ಕೆಲಸ ಮಾಡುವಂಥ ಕಾರಣದಿಂದಲೂ ಕೂಡ ಬೀಡಿ ಕಟ್ಟುವ ಅನೇಕರು ಕೂಡ ಇದ್ದಾರೆ. ಮತ್ತು ಇದರಲ್ಲಿ ಅಲ್ಪಸಂಖ್ಯಾತರಿಗೆ ಸೇರಿದ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬೀಡಿ ಕಟ್ತಾ ಇದ್ದಾರೆ ಅಂತೇಳಿ ಹೇಳೋದನ್ನು ಕೂಡ ನಾವು ಇದರ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು. ಇಂತಹ ಬೀಡಿ ಕಾರ್ಮಿಕರಿಗೆ ದೊಡ್ಡ ದೊಡ್ಡ ಬೀಡಿ ಮಾಲೀಕರಾದಂಥ ಭಾರತ್ ಬೀಡಿ ಇರ್ಬೋದು, ಗಣೇಶ್ ಬೀಡಿ ಇರ್ಬೋದು, ಇನ್ನಿತರ ಬೀಡಿಗಳು ಹಲವಾರು ಬೇರೆ ಬೇರೆ ಬೀಡಿ ಕಂಪನಿಗಳು ಅವರಿವತ್ತು ಮೋಸ ಮಾಡ್ತಾ ಇದ್ದಾರೆ. 3 ವಿಷಯದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳುವಂಥದ್ದು, 2015 ಕೊಡಬೇಕಾಗಿರುವ ತುಟ್ಟಿ ಭತ್ತೆ 1000 ಬೀಡಿಗೆ 12.75 ರೂಪಾಯಿ ಇನ್ನೂ ಕೊಡ್ತಿಲ್ಲ, ಕೋರ್ಟ್ನಲ್ಲಿ ಅದನ್ನು ತಡೆ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಆಮೇಲೆ 2018 39 ರೂಪಾಯಿ ಚಿಲ್ಲರೆ ಅದು ಇದು ಮೂಲ ವೇತನ ಜಾಸ್ತಿ ಆಗಬೇಕಾಗಿತ್ತು, ಅದನ್ನು ಕೋರ್ಟ್ನಲ್ಲಿ ಹಾಕಿ ತಡೆ ಹಿಡಿದಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಇದನ್ನು ತುಟ್ಟಿ ಭತ್ತೆಯನ್ನು ಕೂಡ 22.76 ರೂಪಾಯಿ ತುಟ್ಟಿ ಭತ್ತೆಯನ್ನು ಕೂಡ ತಡೆ ಹಿಡಿಸಿ ಕೂತ್ಕೊಂಡಿದ್ದಾರೆ. ಇದು ತೀರಾ ಅಕೃತ್ಯ, ಅನ್ಯಾಯ, ಇದಕ್ಕೆ ತೀವ್ರವಾದ ಹೋರಾಟವನ್ನು ಮಾಡಬೇಕಾಗಿದೆ. ಪ್ರತಿ ವರ್ಷ ತುಟ್ಟಿ ಭತ್ತೆ ಏರಿಕೆಯಾಗುವಾಗ ಒಂದು ಸರ್ಕಾರ ನೋಟಿಫಿಕೇಷನ್ ಮಾಡ್ತದೆ. ಆ ನೋಟಿಫಿಕೇಷನ್ ಏನಂತ ಹೇಳಿದರೆ ಇವತ್ತು ಕಳೆದ ವರ್ಷ ಬೆಲೆ ಏರಿಕೆಗೆ ಅನುಗುಣವಾಗಿ ಏನು ಬೆಲೆ ಏರಿಕೆಗೆ ಕಾರ್ಮಿಕರು ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ 568 ಪಾಯಿಂಟ್ ಜಾಸ್ತಿ ಆಗಿದೆ. ಅದಕ್ಕೆ 4 ಪೈಸೆ ಹಾಗೆ ತೊಟ್ಟು ಒಂದು ಪಾಯಿಂಟ್ ಸೇರಿಸಿ ಇವತ್ತು 22.72 ರೂಪಾಯಿ ಮಜೂರಿ 1000 ಬೀಡಿಗೆ ಕಾರ್ಮಿಕರಿಗೆ ಕೊಡಬೇಕು ಅಂತೇಳಿ ಒಂದು ಸರ್ಕಾರ ನೋಟಿಫಿಕೇಷನ್ ಮಾಡಿದೆ. ಆದರೆ ಇವತ್ತು ಮಾಲಕರು ಇದನ್ನು ಕೊಟ್ಟಿಲ್ಲ. ಅವರ ವಾದ ಏನಂತ ಹೇಳಿದರೆ ನಾವು 2018 ನಾವು 4 ಪೈಸೆಯಾಗಿ ತುಟ್ಟಿ ಭತ್ತೆ ಕೊಟ್ಟಿದ್ದೇವೆ, ಅದು 3 ಪೈಸೆಯಾಗಿ ಮಾತ್ರ ಕೊಡಬೇಕಿತ್ತು, ನಾವು ಅದು ಹೆಚ್ಚುವರಿಯಾಗಿ ಕೊಟ್ಟಿದ್ದೇವೆ ಅಂತ ಹೇಳುವಂಥ ವಾದವನ್ನು ಅವರು ಮಂಡಿಸ್ತಾ ಇದ್ದಾರೆ. ಅದು ಈ ವಾದ ಖಂಡಿತವಾಗಿ ಅವ್ರು ಸರಿಯಲ್ಲ. ಒಂದು 45 ವರ್ಷದಿಂದ ಬೀಡಿ ಕಟ್ತಾ ಇದ್ದೀನಿ, ಈಗ 60 ವರ್ಷ ಆಯಿತು, ಆದರೂ ಏನೂ ಪ್ರತಿಫಲ ಇಲ್ಲ ನಮಗೆ. ಎಷ್ಟು ಬೀಡಿ ಕಟ್ಟಿದ್ರು ಮನೆ ಸಾಕಾಗೋದಿಲ್ಲ, ಖರ್ಚಿಗೆ ಬೆಲೆ ಇರ್ತದೆ, ಮತ್ತು ಮನೆ ಮಕ್ಕಳೆಲ್ಲ ತುಂಬ ಕಷ್ಟದಲ್ಲಿ ಇದ್ದೇವೆ ನಾವು. ಅದರಲ್ಲಿ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ದುಡ್ಡೆಲ್ಲ ಇದು ಮಾಡ್ತಾರೆ ಮಾಲಕರು, ಕೊಡುವುದಿಲ್ಲ ನಮಗೆ ಬೇಕಾದಾಗ. ನಮ್ಮ ಚಿಕ್ಕಮ್ಮ ಅವರೆಲ್ಲ ಬೀಡಿದೇ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ನಮಗೆ ಈಗ ನಾವೀಗ ದುಡಿದದಕ್ಕೆ ಹಣ ಸಿಗ್ತಾ ಇಲ್ಲ. ನಾವೀಗ ಎಷ್ಟು ದುಡಿದ್ರೆ ಸಹ ನಮಗೆ ನಾವು ದುಡ್ದದ ಪಾಲು ನಮಗೆ ಸಿಗ್ತಾ ಇಲ್ಲ. ಈಗ ಇಷ್ಟೆಲ್ಲ ಹೋರಾಟ ಮಾಡ್ತಾ ಉಂಟು, ಈಗ ಅಲ್ಲಿಗೆ ಇಲ್ಲಿಗೆ ಹೋಗಲಿಕ್ಕೆ ಬಸ್ಸಿಗೆ ಚಾರ್ಜಿಗೆ ಎಷ್ಟಾಗ್ತದೆ, ಇದು ಯಾರ ಮೇಲೆ ಹಾಕಬೇಕು? ನಮ್ಗೆ ಸಣ್ಣ ಮಕ್ಕಳಿದ್ದಾರೆ, ಅವರಿಗೆ ಎಲ್ಲ ಇದು ಸಾಕಲಿಕ್ಕೆ ಎಲ್ಲ ನಮಗೆ ಆಗ್ತಾ ಇಲ್ಲ. ಈ ಮಜೂರಿಯಲ್ಲಿ ಏರ್ತದೆ ಅಂತ ನಾವು ಆಸೆಯಲ್ಲಿ ಇದ್ದೇವೆ, ಇನ್ನು ಸಹ ಈಗ ಕೊಡುವ ಲಕ್ಷಣಗಳು ಯಾವುದು ಕಾಣ್ತಾ ಇಲ್ಲ. ಇನ್ನು ಯಾವ ರೀತಿ ಹೋರಾಟ ಮಾಡಬೇಕು, ಅವರಿಗೆ ಯಾವ ರೀತಿ ಬಿಸಿ ಮುಟ್ಟಿಸ್ಬೇಕು ಗೊತ್ತಾಗ್ತಿಲ್ಲ. ಕಾರ್ಮಿಕರಿಗೆ ನಿಜವಾಗಿ ಈ ತುಟಿ ಭತ್ತೆ ಅಂತ ಗೊತ್ತಾಗಲ್ಲ ಸರ್. ಅವರಿಗೆ ಏನು ತುಟಿ ಭತ್ತೆ ಅದು ಏನಂತ ಗೊತ್ತ, ಅವ್ರು ಬೀಡಿ ಕಟ್ತಾರೆ, ಬೀಡಿ ತಂದು ಹಾಕ್ತಾರೆ, ಅವ್ರು ವಾರಕ್ಕೊಮ್ಮೆ ಪೇಮೆಂಟ್ ಕೊಡ್ತಾರೆ. ಅದನ್ನು ಅದ್ರ ಪೇಮೆಂಟು ಅರ್ಧಂಬರ್ತಿ ಅವ್ರದ್ದು ಕಾಂಟ್ರಾಕ್ಟ್ ಮಾಡೋದು ಅವರಿಗೆ, ಅದನ್ನು ತಗೊಂಡು ಹೋಗ್ತಾರೆ ಅವ್ರು. ಆದರೆ ಅವ್ರಿಗೆ ನಾವಾಗಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ನಮಗೆ ಕೆಲವು ಸ್ವಲ್ಪ ವಿದ್ಯಾಭ್ಯಾಸ ಇದ್ದವ್ರಿಗೆ ಗೊತ್ತಾಗ್ಬೋದು, ವಿದ್ಯಾಭ್ಯಾಸ ಬೀಡಿಯಲ್ಲಿ ಹೆಚ್ಚು ಯಾರಿಗೂ ಇಲ್ಲ, ಯಾರಿಗೂ ಇಲ್ಲದೇ ಇರುವಂಥ ಕಾರ್ಮಿಕರೇ ಇರುವಂಥದ್ದು. ಆದರೆ ಮೊನ್ನೆ ಕೇಳುವಾಗ 11 ರೂಪಾಯಿನ ಹಾಕಿದ್ದಾರೆ ಅಕೌಂಟಿಗೆ ಅಂತ. ಈ 11 ರೂಪಾಯಿ ಹಾಕೋ ಮುಂಚೆ ಇವ್ರ ಮಾಲೀಕರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ,
ಕಂಟ್ರಾಕ್ಟಿಗೆ ₹1.65 ಕಮಿಷನ್ ಮಾಲೀಕರಿಗೆ ಹಾಕಿದ್ದಾರೆ, ಕಂಟ್ರಾಕ್ಟಿಗೆ ಹಾಕಿದ್ದಾರೆ. ಕಂಟ್ರಾಕ್ಟ್ ಬಡವನಾಗ್ತಾನ ಸರ್? ಒಂದು ದಿವಸಕ್ಕೆ 500 ಬೀಡಿ ಕಟ್ಟಲಿಕ್ಕೆ ಬೀಡಿ ಕಾರ್ಮಿಕರಿಗೆ ಆಗ್ತಾ ಇಲ್ಲ. ಮನೆ ಕೆಲಸ ಅದು ಇದು ಗಂಡ ಮಕ್ಕಳು ಅಂತ ಇಡೀ ದಿವಸ ಕೂತ್ಕೊಂಡ್ರು ಅದು ಕೆಲಸ ಮುಗಿಯುವಂಥ ಕೆಲಸ ಇಲ್ಲ. ಅಂಥದ್ರಲ್ಲಿ ಇವರು ಕಂಟ್ರಾಕ್ಟಿಗೆ ಫಸ್ಟ್ ₹1.65 ಕಮಿಷನ್ ಹಾಕಿ ತದನಂತರ ಅವರು ಕಾರ್ಮಿಕರಿಗೆ ₹11 ಏನೋ ಚಿಲ್ಲರೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಇನ್ನು ₹11 ಕೊಡಬೇಕಲ್ಲ, ಎಲ್ಲಿ ಹೋಯಿತು? ಸರ್ಕಾರದ ಆದೇಶ ಆಗಿದೆ ತಾನೇ ಕೊಡಬೇಕಂತ, 22 ರೂಪಾಯಿ 70 ಚಿಲ್ಲರೆಯನ್ನು 80 ಚಿಲ್ಲರೆಯನ್ನು ಕೊಡಬೇಕಂತ ಆದೇಶ ಆದ ನಂತರ ಅದು ಕಾರ್ಮಿಕರಿಗೆ ಮುಟ್ಟಿಸ್ಬೇಕು ತಾನೇ ಇವರು? ಯಾಕೆ ಇವರು ಅದರಲ್ಲೂ ಕೂಡ ನೋಡಿ ಸರ್, ಇದು ಹಣ ಎಲ್ಲ ಇಟ್ಕೊಂಡು ಇವರು ಬ್ಯಾಂಕಲ್ಲಿ ಇಟ್ಕೊಂಡು ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಬಡ್ಡಿ ಮೇಲೆ ತಿಂತಾ ಇದ್ದಾರೆ. ಬಿಟ್ಟರೆ ಇದರಲ್ಲಿ ಮಧ್ಯೆ ಆಗಿರೋದು ಏನಂತ ಹೇಳಿದ್ರೆ ಕಂಟ್ರಾಕ್ಟೂ ಲಾಸಲ್ಲಿರಲ್ಲ. ನಾನು ಸಹ ಬಿಡಿ ಕಟ್ಟಿದವಳೆ, ನಾನು 30-40 ವರ್ಷದವರೆಗೂ ನಾನು ಬಿಡಿ ಕಟ್ಟಿದವಳೆ. ಈಗ ತಾನೇ ನನಗೆ ಆಗಲ್ಲ, ನಾನು ಬಿಟ್ಟಿದ್ದೀನಿ. ಆದರೆ ನನಗೆ ಗೊತ್ತುಂಟು ಬಿಡಿದ ವಿಷಯ ಏನಂತ, ನಾವು ವರ್ಕರ್ಸ್ ಆಗಿದ್ದವ್ರು. ಆದರೆ ಇಲ್ಲಿ ಬಡವನಾಗೋದು ಕಂಟ್ರಾಕ್ಟು ಅಲ್ಲ, ಮಾಲೀಕರು ಅಲ್ಲ. ನೋಡಿ ಸರ್, ಇಂತಿಂಥ ಬಿಲ್ಡಿಂಗ್ ಕಟ್ಟಿದ್ದಾರೆ, ಯಾರ ಹಣ ಸರ್ ಅದು? ನಮಗೆ ಆಶ್ಚರ್ಯ ಆಗೋದೆಂದರೆ ಇಲ್ಲಿರುವಂತಹ ಈ ದಕ್ಷಿಣ ಕನ್ನಡ ಜಿಲ್ಲೆಯ 8 MLAಗಳು ಮತ್ತು ಉಡುಪಿ ಜಿಲ್ಲೆಯ 5 MLAಗಳು ಹಾಗೆ ಈ 2 ಜಿಲ್ಲೆಗಳಲ್ಲಿ 3 MPಗಳು ಬರ್ತಾರೆ. ಅವರು ಇದರ ಬಗ್ಗೆ ಚಕಾರ ಕೂಡ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಯಾವುದೇ ಒತ್ತಡವನ್ನು ಹಾಕದೇ ಇರೋದಾಗಲಿ, ಅಧಿಕಾರಿಗಳಿಗೆ ಒತ್ತಡವನ್ನು ಹಾಕ್ತಾ ಇರುವುದು ಇದು ಅಕ್ಷಮ್ಯ ಅಪರಾಧ ಅಂತೇಳಿ ಹೇಳುವಂಥದ್ದು ನಮ್ಮ CITUನ ಅಭಿಪ್ರಾಯ. ಹಾಗೆ ಇವತ್ತು ನಾವು CITU ಮತ್ತು AITUC ಜಂಟಿಯಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟವನ್ನು ಮುಂದಿನ ದಿನ ನಾವು ನ್ಯಾಯ ಸಿಗುವವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ. ಮತ್ತು ಅಗತ್ಯ ಬಿದ್ದರೆ ಜನಪ್ರತಿನಿಧಿಗಳು ಮತ್ತು MLA MPಗಳ ಕಚೇರಿ ಮುಂದೆ ಮನೆ ಮುಂದೆ ಕೂಡ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ನಾವು ಏರ್ಪಡಿಸ್ತೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೀವಿ. ಈ ರಾಜ್ಯ ಸರ್ಕಾರ ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದೆ. ಏನಂತೇಳಿದರೆ 5 ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ, ಎಲ್ಲ ರೀತಿಯಲ್ಲಿ ಜನಪರವಾದ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ, ಎಲ್ರಿಗೂ ನಾವು ನೆಮ್ಮದಿಯ ಬದುಕನ್ನು ಕೊಟ್ಟಿದ್ದೇವೆ ಅಂತೇಳಿ. ಈ ನೆಮ್ಮದಿಯ ಬದುಕಿನ ಜೊತೆಗೆ ಇವತ್ತು ಇಂಥ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಕನಿಷ್ಠ ಮಜೂರಿಯಲ್ಲಿ ಬದುಕುವಂಥ ಈ ಕಾರ್ಮಿಕರಿಗೆ ಕೊಡಬೇಕಾದ ಮಜೂರಿಯನ್ನು ಕೊಡಲಿಕ್ಕೆ ಬೇಕಾದ 6ನೇ ಗ್ಯಾರಂಟಿಯನ್ನು ಯಾಕೆ ನೀವು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ಈ ರೀತಿಯಲ್ಲಿ ಕಾರ್ಮಿಕರನ್ನು ಸತಾಯಿಸ್ತಾ ಇದ್ದೇವೆ ಅಂತ ಹೇಳುವಂಥ ಪ್ರಶ್ನೆಯನ್ನು ಕೂಡ ಈ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೇವೆ. ನಾನು ಹೇಳಿದಾಗೆ 12 ರೂಪಾಯಿ 75 ಪೈಸೆ ಮಜೂರಿ ಇವತ್ತು 2015ರಲ್ಲಿ ಜಾರಿಯಾಗುವ ಸಂದರ್ಭದಲ್ಲಿಯೂ ಕೂಡ ಇವತ್ತಿರುವಂಥ ಸರ್ಕಾರದ ಮುಖ್ಯಮಂತ್ರಿಯೇ ಆ ಸಂದರ್ಭದಲ್ಲಿ ಇದ್ದದ್ದು, ಇವತ್ತು ಇದ್ದಂಥ ಕಾರ್ಮಿಕ ಮಂತ್ರಿಯೇ ಆ ಸಂದರ್ಭದಲ್ಲಿ ಇದ್ದದ್ದು. ಆದರೂ ಕೂಡ ಆ ಸಂದರ್ಭದಲ್ಲಿ ಅವರು 1 ವರ್ಷದ ಮಟ್ಟಿಗೆ ಆ ಮಜೂರಿಯನ್ನು ಕೊಡುವುದು ಬೇಡ ಅಂತೇಳಿ ಮಾಲಕರಿಗೆ ಒಂದು ರಿಯಾಯಿತಿ ಕೊಡುವ ಮುಖಾಂತರ ಈ ಸರ್ಕಾರ ಅನ್ಯಾಯ ಸಗಿದೆ. ಆ ಸಂದರ್ಭ ಇವತ್ತು ಕೂಡ ಇರುವವರು ಅವರೇ, ಇವರು ಕೂಡ ಇನ್ನು ಅವರು ಆವತ್ತಿನ ಏನು 2015ರಲ್ಲಿ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದನ್ನು ಪುನರ್ಪರಿಶೀಲನೆ ಮಾಡಬೇಕು. ಆ 12-25 ಮಜೂರಿಯನ್ನು ಜಾರಿ ಮಾಡಲಿಕ್ಕೆ ಬೇಕಾದ ಕ್ರಮ ವಹಿಸಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ರವರಲ್ಲಿ ಅದೇ ರೀತಿ ಸಂತೋಷ ರಾಟರಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹೋಗ್ತಿರೋದು 22-72 ಅದನ್ನು ಕೊಟ್ಟರೆ ನಮಗೊಂಚೂರು ಸ್ವಲ್ಪ ರಿಲೀಫ್ ಆಗ್ತದೆ ಅಂತ. ಈಗ ಎಲ್ಲ ಬಿಡಿ ವರ್ಕರ್ಗೆ ಅಷ್ಟೇ, ಈಗ 50 ವರ್ಷದ ನಂತರ ಅವ್ರಿಗೆ ಕಣ್ಣೆ ಕಾಣೋದಿಲ್ಲ, ಯಾವ ನೂಲು ಕಾಣೋದಿಲ್ಲ. ನಮಗೆ ಬೇಕಾಗ ಗೊತ್ತಾಗೋದಿಲ್ಲ, ರಾತ್ರಿ 11 ಗಂಟೆ ತನಕ ದುಡಿತಾರೆ. ನನ್ನ ಚಿಕ್ಕಮ್ಮನವ್ರಿಗೆ ಯಾರಿಗೆ ಅಂತ ಸಹ ಕಾಣೋದೇ ಇಲ್ಲ, ಪಾಪ ಅವ್ರ ನೂಲು ಎಂತ ಕಾಣೋದಿಲ್ಲ. ಒಟ್ರಾಶಿ ಒಂದು ಇದು ಮಾಡ್ತಾರೆ, ನಕ್ಕೆ ಎಲ್ಲ ನಾವು ತುಪ್ಪ ಮಾಡಿ ಕೊಡ್ತೇವೆ, ನಕ್ಕೆ ಎಲ್ಲ ಹಾಕ್ತಿದ್ದೆ ಎಲ್ಲ ಎಲೆ ಎಲ್ಲ ಕಟ್ ಮಾಡಿ ಕೊಡ್ತಾರೆ, ನಾವೇ ಎಲ್ಲ ಬೀಡಿ ಎಲ್ಲ ಇದು ಮಾಡೋದು. ಈಗ ನೋಡಿ 200 ಚಿಲ್ಲರೆ ಏನೋ ಹಣ ಕೊಡ್ಬೇಕು ಕಾರ್ಮಿಕರಿಗೆ, 100 ಒಂದು ಕಾಂಟ್ರಾಕ್ಟ್, 100 ಕೊಡ್ತಾನೆ, 1 ಕಾಂಟ್ರಾಕ್ಟ್ 160 ಕೊಡ್ತಾನೆ, 1 ಕಾಂಟ್ರಾಕ್ಟ್ 170 ಕೊಡ್ತಾನೆ. ಈ ಥರ ಪೇಮೆಂಟ್ಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಮಾತಾಡ್ಲಿಕ್ಕೆ ಹೋದರೆ ಇಷ್ಟ ಇದ್ರೆ ಕಟ್ಟಿ, ಕಷ್ಟ ಇದ್ರೆ ಬಿಡಿ ಅಂತ ಹೇಳಿದ್ರೆ ಅದು ಅರ್ಥ ಏನು ಸರ್? ಅದು ಕಷ್ಟ ಇದ್ದದಕ್ಕೆ ಅಲ್ವಾ ಕಾರ್ಮಿಕರು ಕಟ್ಟೋದು, ತಮ್ಮ ಜೀವನ ನಡೆಸ್ಕೊಳ್ಬೇಕಂತೇಳಿ ಅಲ್ವಾ ಮಾಡೋದು? ಇಲ್ಲ, ಈ ಥರ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದೆ. ಈ ಮಾಲೀಕರು ಇನ್ನು ಹೇಳಿದಾಗೆ ಈ 3 ತಿಂಗಳದ ಹಣ ಏನು ಪೆಂಡಿಗೆ ಅವ್ರು ಕೊಡ್ಲಿಕ್ಕುಂಟು, ಏಪ್ರಿಲ್ ಮೇ ಜೂನ್ ಆ 3 ತಿಂಗಳನ್ನು ಹಣ ಕಾರ್ಮಿಕರಿಗೆ ಕೊಡಬೇಕು. ಹಾಗೆ ಈ ತುಟಿ ಭತ್ತೆಯಲ್ಲಿ ಏನು ಕೋತ ಮಾಡಿದ್ದಾರೆ, 11 ರೂಪಾಯಿ 70 ಚಿಲ್ಲರೆ ಏನು ಕೊಡಲಿಕ್ಕಿದೆ ಅದು ಕೂಡ ಕಾರ್ಮಿಕರಿಗೆ ಕೊಡಬೇಕು. ಇಲ್ಲದೆ ಹೋದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆ, ಮಾಡೇ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಏನು ಮಾಡಿದರೂ ನಮಗೆ ಯಾವ ಸವಲತ್ತು ಕೊಡೋದಿಲ್ಲ ಅವರು, ನಮ್ಮ ದುಡ್ಡೇ ನಾವು ನುಂಗ್ತಾರೆ. ಅವರು ಅಷ್ಟು ಮಾಡಿಕೊಂಡು ನಮಗೆ ಕಷ್ಟ ಕೊಡ್ತಾರೆ, ಇಷ್ಟು ತನಕ ಏನು ಮಾಡಲಿಕ್ಕೆ ಪ್ರಯೋಜನ ಇಲ್ಲ. ಮಾಡಿದರು ಇನ್ನು ಕೊಡಬೇಕು ನಮಗೆ, ನಾವು ಬೀಡಿ ಕಟ್ತೇವೆ, ನಾವು ಕಷ್ಟ ಇದ್ದೇವೆ ಅಂತ ನಮ್ಮ ದುಡ್ಡು ನಮಗೆ ಕೊಡಬೇಕು. ಅಷ್ಟು ಮಾಡಿದರೆ ನಮಗೆ ಒಳ್ಳೆಯದಂತ ಹೇಳ್ತೀನಿ ನಾನು ಅಷ್ಟೇ. ಮತ್ತು ನಾವು ಎಷ್ಟು ದುಡಿದ್ರೂ ಸಾಕಾಗೋದಿಲ್ಲ, 1,000 ಬೀಡಿ ಕಟ್ಟಲಿಕ್ಕೆ ತುಂಬ ಕಷ್ಟ ಉಂಟು. ರಾತ್ರಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನೂಲು ತೋರುವುದಿಲ್ಲ ಕಣ್ಣಿಗೆ, ಕನ್ನಡ ಕೆಟ್ಟರೂ ತೋರುವುದಿಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಮತ್ತು ನಮಗೆ ಪೆನ್ಷನ್ ಗಿನ್ಷನ್ ಏನು ಸರಿಯಾಗಿ ಬರೋದಿಲ್ಲ. ಈಗ
ಹಾಗಾಗಿ ನಮ್ಮ ದುಡ್ಡಿಂದು ನಮಗೆ ಕೊಡಬೇಕು, ಮಾಲಕರಾಗಲಿ ರಾಜ್ಯ ಸರ್ಕಾರದಾಗಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.